ಇಂದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ 62ನೇ ಹುಟ್ಟುಹಬ್ಬದ ನಿಮಿತ್ತ ಕಾರಟಗಿಯ ಸಮುದಾಯ ಆರೋಗ್ಯ ಕೇಂದ್ರದ ಹೊರರೋಗಿಗಳಿಗೆ ಕಾರಟಗಿ ಮಂಡಲದ ವತಿಯಿಂದ ಹಣ್ಣು ಹಂಪಲಗಳನ್ನು ವಿತರಿಸುವ ಕಾರ್ಯಕ್ರಮದ ಮೂಲಕ ಜನ್ಮದಿನವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮೌನೇಶ್ ದಡೇಸ್ಗುರು, ಬೋಧಿ ಪ್ರಭು, ಮಂಜುನಾಥ ಮಸ್ಕಿ, ಶರಣಪ್ಪ ಗದ್ದಿ, ಮುದುಕನಗೌಡ, ಆನಂದ್ ಕುಲಕರ್ಣಿ, ಶ್ರೀನಿವಾಸ, ರಾಜುಗೌಡ, ಮಂಜುನಾಥ್ ನಾಯಕ್, ಬಸವರಾಜ್ ಅಂಗಡಿ, ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸರಳತೆ, ಸಹನೆ, ತಾಳ್ಮೆ, ಸಹಕಾರ ಇವನ್ನೆಲ್ಲ ಒಳಗೂಡಿರ್ತಕ್ಕಂಥ ವ್ಯಕ್ತಿ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು. ತಂದೆ ಮಾಜಿ ಮುಖ್ಯಮಂತ್ರಿ ಆಗಿದ್ದರೂ ಸಹಿತ ಅವ್ರಿಗೆ ಯಾವುದೇ ಥರದ ಅಮ್ಮು ಬಿಮ್ಮು ಅಹಂಕಾರ ಇಲ್ಲದಂಗೆ ಸರಳವಾಗಿ ಶಾಂತ ರೀತಿಯಿಂದ ಅನೇಕ ಥರದ ಎಲ್ಲ ಮಂತ್ರಿ ಪದವಿಗಳನ್ನು ಅನುಭವಿಸಿ ಆದರೂ ಸಹಿತ ಇವತ್ತಿನ ದಿವಸ ಏನು ಮುಖ್ಯಮಂತ್ರಿಗಳಾಗಿ ಬಡವರಿಗಾಗಿ 500,000 ಮನೆಗಳನ್ನು ಇವತ್ತಿನ ದಿವಸ ಅವರು ಶಾಂಕ್ಷನ್ ಮಾಡಿದ್ದಾರೆ. ಶಾಂಕ್ಷನ್ ಮಾಡಿಬಿಟ್ಟು ಅದೆಲ್ಲ ಕ್ರಿಯೆಗಳಿಗೆಲ್ಲ ನಡೀತಾ ಇದೆ. ಹಾಗಾಗಿ ಬಸವರಾಜ ಬೊಮ್ಮಾಯಿ ಅವರು ಈಗ 6 ತಿಂಗಳಾಯ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ. ದೇವರು ಅವರಿಗೆ ಆಯುಷ್ ಆರೋಗ್ಯ ಯಶಸ್ಸನ್ನು ಕೊಡಲಿ. ಇದೇ ರೀತಿ ಕರ್ನಾಟಕದಲ್ಲಿ ಈ ಸಾರಿ ಕೊರೋನಾ ಮಹಾಮಾರಿ ಮತ್ತು ಅತಿವೃಷ್ಟಿ ಬಂದಿದ್ದರೂ ಸಹಿತ ಅವರು ನಿರಂತರವಾಗಿ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಮುಂದಿನ ದಿನಮಾನದಲ್ಲಿ ಸಹಿತ ದೇವರು ಅವರಿಗೆ ಹೆಚ್ಚಿನ ರೀತಿಯಿಂದ ಜನಪರ ಆರೋಗ್ಯ ಜನಪರ ಕಾರ್ಯಕ್ರಮಗಳು ಹಮ್ಮಿಕೊಳ್ಳುವಂಥ ಶಕ್ತಿ ಕೊಡಲಂತೆ ಕೇಳಿಕೊಂಡು ಇವತ್ತಿನ ದಿವಸ ಏನು ಬಸವರಾಜ ಬೊಮ್ಮಾಯಿ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದೀವಿ. ಮುಂದಿನ ದಿನಮಾನಗಳಲ್ಲಿ ಆ ಬಸವರಾಜ ಬೊಮ್ಮಾಯಿ ಅವರು, ನರೇಂದ್ರ ಮೋದಿ ಅವರು ಮತ್ತು ಯಡಿಯೂರಪ್ಪನವರು ಎತ್ತರಕ್ಕೆ ಬೆಳಳಿ ಅಂತೇಳಿ ಇವತ್ತಿನ ಕಾರಟಗಿ ಬಿಜೆಪಿ ಕಾರ್ಯಕರ್ತರ ಪರವಾಗಿ ಹಾಗೂ ಕನಗಿರಿ ವಿಧಾನಸಭಾ ಕ್ಷೇತ್ರದ ಪರವಾಗಿ ಮತ್ತು ಮಾನ್ಯ ಶಾಸಕರ ಪರವಾಗಿ ಅವರಲ್ಲಿ ಕೇಳಿಕೊಂಡು ಮತ್ತೊಮ್ಮೆ ಬಸವರಾಜ ಬೊಮ್ಮಾಯಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದೆ. ಜನಪ್ರಿಯ ಮುಖ್ಯಮಂತ್ರಿ ಆಗಿರುವಂತಹ ಶ್ರೀ ಬಸವರಾಜ ಬೊಮ್ಮಾಯಿ ಅವರ 62ನೇ ಹುಟ್ಟುಹಬ್ಬವನ್ನು ಕನಗಿರಿ ವಿಧಾನಸಭಾ ಕ್ಷೇತ್ರದ ಕಾಟಿಗೆ ಮಂಡಲ ವತಿಯಿಂದ ಇಂದು ಕಾಟಿಗೆಯ ಪ್ರಾಥಮಿಕ ಆರೋಗ್ಯ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಕೊಡುವ ಮೂಲಕ ಅವರಿಗೆ ಆರೋಗ್ಯ ಆಯುಸ್ಸು ಸಿಗಲಿ. ಬಸವರಾಜ ಬೊಮ್ಮಾಯಿ ಅವರು 12ನೇ ಶತಮಾನದ ಬಸವಣ್ಣ ಮತ್ತು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ಈ ರಾಜ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. ಅವರು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬ ಯಡಿಯೂರಪ್ಪರ ತತ್ವದಲ್ಲಿಯೇ ಅವರು ಕೂಡ 6 ತಿಂಗಳ ಆಡಳಿತವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ತಕ್ಷಣವೇ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಸ್ಕಾಲರ್ಶಿಪ್ ಕೊಡುವಂತಹ ಒಂದು ಮಹತ್ತರ ಯೋಜನೆಯನ್ನು ಜಾರಿಗೆ ತಂದು ಇಡೀ ರೈತಾಪಿ ವರ್ಗಕ್ಕೆ ಒಂದು ಒಳ್ಳೆಯ ಸಂತಸ ಸುದ್ದಿಯನ್ನು ಕೊಟ್ಟಿರುವಂತಹ ಬಸವರಾಜ ಬೊಮ್ಮಾಯಿ ಅವರಿಗೂ ಎಲ್ಲ ರೈತ ಪರ ಮತ್ತು ಎಲ್ಲ ಅಭಿವೃದ್ಧಿ ಪರವಾಗಿರುವಂತಹ ಮುಖ್ಯಮಂತ್ರಿಗಳಿಗೆ ನಮ್ಮ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಕಾಟಿಗೆ ಮಂಡಲ ವತಿಯಿಂದ ಅವರಿಗೆ 62ನೇ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾರೆ. ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಘನ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರ 62ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಈ ದಿವಸ ನಮ್ಮ ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಂದ ಮತ್ತು ಸನ್ಮಾನ್ಯ ಕನಗಿರಿ ಕ್ಷೇತ್ರದ ಶಾಸಕರಾದ ಬಸವರಾಜ ದಡೇಸೂರಿಯವರ ಪುತ್ರರು ಮತ್ತು ಕಾರ್ಯಕರ್ತರು ಹಣ್ಣು ಹಾಲು ಬ್ರೆಡ್ ವಿತರಣೆ ಮಾಡಿರುವಂತಹದ್ದು ಬಹಳ ಸಂತೋಷದ ವಿಷಯ. ಮತ್ತು ಅದೇ ಈ ಒಂದು ಬಸವರಾಜ ಬೊಮ್ಮಾಯಿ ಅವರು ಸರ್ವ ಒಂದು ವರ್ಗಕ್ಕೂ ಮತ್ತು ಹಿಂದುಳಿದ ವರ್ಗಕ್ಕೂ, ದಲಿತರಿಗೂ ಮತ್ತು ರೈತರಿಗೂ, ರೈತ ವರ್ಗಕ್ಕೂ ಮತ್ತು ಕೃಷಿ ಕಾರ್ಮಿಕರಿಗೂ ಮತ್ತು ಕಾರ್ಮಿಕ ಕುಟುಂಬಗಳಿಗೆ ಕಾರ್ಡ್ ವಿತರಣೆ ಮಾಡುವಂತಹ ಎಲ್ಲ ಅನುದಾನಗಳನ್ನು ಇವರು ಸರ್ವತೋಮುಖವಾಗಿ ಅಭಿವೃದ್ಧಿಯನ್ನು ಪಡಿಸಿದ್ದಾರೆ. ಇವರ ಒಂದು ಅಧಿಕಾರಾವಧಿಯಲ್ಲಿ ಕರ್ನಾಟಕ ರಾಜ್ಯ ಇನ್ನೂ ಉತ್ತುಂಗಕ್ಕೆ ಏರಲಿ ಮತ್ತು ಇನ್ನು ಇವರಿಗೆ ದೇವರ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಂಡು.